ವೈದ್ಯ ವೃತ್ತಿಯನ್ನ ನಿಭಾಯಿಸಿರ್ತಕ್ಕಂಥ ವರ್ಣಾ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರಾದ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯನವರಿಗೆ ವಿಧಾನ ಪರಿಷತ್ ಸದಸ್ಯ ಸ್ಥಾನಕ್ಕೆ ನಾಮನಿರ್ದೇಶನ ಮಾಡುವಂತೆ ಆಗ್ರಹಿಸಿ ಇವತ್ತು ಬಾಗಲಕೋಟೆ, ಚಿಕ್ಕೋಡಿ, ಬೆಳಗಾಂ, ಗದಗ, ಧಾರವಾಡ ವಿಭಾಗದಿಂದ ಪ್ರಮುಖರು, ಅವರ ಅಭಿಮಾನಿಗಳ ಬಳಗದ ಪ್ರಮುಖರು ಇವತ್ತಿಲ್ಲಿ ಸುದ್ದಿಗೋಷ್ಠಿಯನ್ನ ಮಾಡ್ತಿದ್ದಾರೆ. ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯನವರು ಯುವಕರನ್ನ ರಾಜ್ಯಾದ್ಯಂತ ಆಕರ್ಷಿಸಬಲ್ಲ ಒಬ್ಬ ಸಮರ್ಥ ನಾಯಕರು, ಆಮೇಲೆ ಇಂಟೆಲೆಕ್ಚುಯಾಲಿಟಿಯನ್ನು ಹೊಂದಿರತಕ್ಕಂಥವರು, ಜೊತೆ ಜೊತೆಗೆ ಪಕ್ಷಕ್ಕೆ ಭವಿಷ್ಯದಲ್ಲಿ ಮತಗಳಿಕೆಯ ಪ್ರಮಾಣವನ್ನು ಹೆಚ್ಚಿಸಬಲ್ಲಂತ ಓರ್ವ ಸಮರ್ಥ ನಾಯಕರು. ಈ ಕಾರಣದಿಂದಾಗಿ ನಾವು ಕಾಂಗ್ರೆಸ್ ಪಕ್ಷವನ್ನು ಒತ್ತಾಯಿಸಲಿಕ್ಕೆ ಮೂರು ಐದು ಪ್ರಮುಖ ಅಂಶಗಳನ್ನು ನಾವು ಹೇಳ್ತೇವೆ. ಮಾಜಿ ಶಾಸಕರಾಗಿರ್ತಕ್ಕಂಥ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯನವರಿಗೆ ವಿಧಾನ ಪರಿಷತ್ ಸ್ಥಾನಕ್ಕೆ ನಾಮನಿರ್ದೇಶನ ಮಾಡುವುದರಿಂದ ಕಾಂಗ್ರೆಸ್ ಪಕ್ಷಕ್ಕೆ ಆಗ್ತಕ್ಕಂಥ ಲಾಭಗಳನ್ನ ನಾವಿಲ್ಲಿ ನೋಡೋಣ. ಒಂದು, ಬಿಜೆಪಿ ಕೇಂದ್ರ ನಾಯಕರನ್ನ ಪ್ರಶ್ನಿಸುವ ಹಾಗೂ ಅವರ ಪ್ರಶ್ನೆಗಳಿಗೆ ಕರಾರುವಾಕ್ಕಾಗಿ ಉತ್ತರಿಸಬರ್ತಕ್ಕಂಥ ಸಮರ್ಥ ನಿರ್ಭೀಡೆಯ ನಾಯಕರವರು. ಜೊತೆಗೆ ಎರಡನೇದು, ಸುಶಿಕ್ಷಿತ, ಸುಸಂಸ್ಕೃತ, ಸಜ್ಜನ, ಪ್ರಬುದ್ಧ ರಾಜಕಾರಣಿ, ಸೈದ್ಧಾಂತಿಕ ಸ್ಪಷ್ಟ ನಿಲುವು ಉಳ್ಳವರು, ಸಾಮಾಜಿಕ ಬದ್ಧತೆ, ಸಾಮಾಜಿಕ ನ್ಯಾಯ ಪರಿಪಾಲನೆ ಮಾಡುವ ಕಾಂಗ್ರೆಸ್ ಪಕ್ಷದ ಶಿಸ್ತಿನ ಸಿಪಾಯಿಗಳು. ಮೂರು, ಶಾಸಕರಾಗಿ ಕ್ಷೇತ್ರದ ಅಭಿವೃದ್ಧಿಯ ಅನುಭವವನ್ನು ಹೊಂದಿರತಕ್ಕಂಥವರು, ರಾಜ್ಯಾದ್ಯಂತ ತಮ್ಮದೇ ಆಗಿರ್ತಕ್ಕಂಥ ಯುವ ಅಭಿಮಾನಿ ಪಡೆಯನ್ನ ಹೊಂದಿರತಕ್ಕಂಥವ್ರು.